ಒಂದು ವಿಚಾರವನ್ನ ಗಮನಿಸ್ತಾ ಇರ್ತಾರೆ. ಏನು ಅಂತ ನಾವು ನೋಡುವಾಗ ಏನ್ ಮಾಡ್ತಾ ಇದಾರೆ ನನ್ನ ಮಕ್ಕಳು ಅಂತ ಗಮನಿಸ್ತಾ ಇರ್ತಾರೆ. ಎಲ್ಲಾ ಸಂದರ್ಭದಲ್ಲಿ, ಒಳ್ಳೆಯ ಸಂದರ್ಭದಲ್ಲಿ, ಕೆಟ್ಟ ಸಂದರ್ಭದಲ್ಲಿ, ನಗುವಿನ ಸಂದರ್ಭದಲ್ಲಿ, ಅಳುವಿನ ಸಂದರ್ಭದಲ್ಲಿ, ಹುಟ್ಟುವ ಸಮಯದಲ್ಲಿ, ಸಾಯುವ ಸಮಯದಲ್ಲಿ, ಸಂತೋಷ ಕೊಡುವ ಸಮಯದಲ್ಲಿ, ದುಃಖ ಕೊಡುವ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು, ಏನ್ ಮಾಡ್ತಾ ಇದ್ದಾರೆ ಅಂತ ದೇವರು ಗಮನಿಸ್ತಾ ಇರ್ತಾರಂತ. ಹಲ್ಲೆಲೂಯಾ. ನಾವು ಮಾಡೋದನ್ನ ಗಮನಿಸೋದೇ ಅವರ ಕೆಲಸ. ನಾವು ಮಾಡೋದನ್ನ ಗಮನಿಸೋದೇ ಅವರ ಕೆಲಸ. ನಮ್ಮ ಬಗ್ಗೆ ಯಾರಾದ್ರೂ ಚಿಂತೆ ಮಾಡೋರು ಇದ್ದಾರಾ ಅಂತ ಹೇಳಿದ್ರೆ ಎಸ್ ಇದ್ದಾರೆ. ಅವರೇ ನಮ್ಮ ಸರ್ವಶಕ್ತನಾದಂತ ದೇವರು. ಆಮೆನ್. ನಾವು ಹತ್ರೂ ಅದಕ್ಕೆ ವ್ಯಾಲ್ಯೂ ಕೊಡದೇ ಇರುವಂತ ಪ್ರಪಂಚ ಕುಟುಂಬ ಎದೆ ಪಡ್ಕೊಂಡು ಹತ್ರ ಸಹ ದುಃಖ ತಡಿಲಾರ್ದಿನ ಹತ್ರ ಸಹ ಅರ್ಥ ಮಾಡ್ಕೊಳ್ಳದೇ ಇರುವಂತ ಜನಾಂಗಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳನ್ನ ನಾವು. ಆದ್ರೆ ಸಕಲ ಆಪತ್ತಿನಿಂದ, ಸಕಲ ವಿಪತ್ತಿನಿಂದ ಬಿಡಿಸುವಂತ ಸರ್ವಶಕ್ತನಾದಂತ ದೇವರು ರಾತ್ರಿ ಬಂದ ವೇದನೆಯನ್ನ ಬೆಳಿಗ್ಗೆನೆ ಮಾಯ ಮಾಡ್ಬಿಡ್ತಾರೆ. ಅಲ್ಲೇಲುಯ್ಯಾ. ಏನೋ ನನ್ ಗೆಲ್ಲೋದಿಲ್ವೇನೋ, ನಾನು ಸೋತೋಗ್ಬಿಟ್ನೇನೋ, ಆಗೋಯ್ತೇನೋ ಅಂತ ನಾವು ಅನ್ಕೊಳ್ಳೋಷ್ಟರಿಗೆ ನನ್ನ ಕಾಲು ಚಾರಿತೆಂದು ಅಂದುಕೊಂಡಾಗ ನಿನ್ನ ಕೃಪೆಯೇ ನನಗೆ ಕೃಪೆಯಿಂದ ಎಲ್ಲಾ ಆಪತ್ತಿಂದ ಬಿಡಿಸ್ಬಿಡ್ತಾರೆ. ಎಲ್ಲಾ ವಿಪತ್ತಿಂದ, ಎಲ್ಲಾ ಕಠಿಣ ಮನುಷ್ಯರಿಂದ, ಎಲ್ಲಾ ಕಠಿಣ ಸಂದರ್ಭಗಳಿಂದ, ಕಠಿಣ ರೋಗದಿಂದ, ಎಲ್ಲಾದ್ರಿಂದ ಬಿಡಿಸ್ಬಿಡ್ತಾರೆ. ಆದ್ರೆ ನಾವೇ ಆತನಿಗೆ ನಮಗೆ ಸರಾಗಿರಲ್ಲ. ಆ ಸಮಯದಲ್ಲಿ ನಮ್ಗೆ ಅಯ್ಯೋ ಬಿಡಿಸ್ಬಿಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಏನೇನೋ ಮಾಡ್ತಾರೆ. ನಾವು ಸಾಕಪ್ಪ ಅನ್ಕೊಂತೀವಿ, ದೇವರು ಇನ್ನೂ ಏನೇನೋ ಏನೇನೋ ಆಶೀರ್ವಾದಗಳನ್ನ, ಒಳ್ಳೆ ಒಳ್ಳೆ ಆಶೀರ್ವಾದಗಳನ್ನ ಇವತ್ತು ಮಾಡೋದನ್ನ ಇನ್ ಯಾವತ್ತು ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ನಾವು ಗಮನಿಸುವಾಗ ಯಹೋವನ ಸೃಷ್ಟಿ ಮಹತ್ವ ಅನ್ನುವಂತ ಈ ಕೀರ್ತನೆಯಲ್ಲಿ ನಾವು ಕಂಡು ಹಿಡ್ಕೊಳ್ಳಬೇಕಾಗಿರುವಂತದ್ದೇನು ಅಂತ ನಾವು ಗಮನಿಸುವಾಗ ಒಂಬತ್ತನೇ ವಾಕ್ಯ ಹೋದ್ರೆ ಏ ಜಲರಾಶಿಗಳು ಭೂಮಿಯನ್ನ ಮುತ್ತಿಕೊಳ್ಳದ ಹಾಗೆ ಮೇರೆಗಳನ್ನ ದೇವರು ಗೊತ್ತು ಮಾಡಿದ್ರಂತೆ. ಗಾಡ್ ಹ್ಯಾಸ್ ಕೆಪ್ಟ್ ಲಿಮಿಟೇಷನ್ಸ್ ಫಾರ್ ಆಲ್ ದ ರಿವರ್ ಅಂಡ್ ಸಿ. ಅಲ್ಲೇಲುಯ್ಯಾ. ಭೂಮಿ ಮೇಲೆ ಬರ್ಬೇಡ್ರಿ ನೀವು ಅಂತ ಸಮುದ್ರಕ್ಕೆ ಭೂಮಿಗೆ ದೇವರು ಹೇಳಿದಾರಂತೆ. ಅದಕ್ಕೆ ಸಮುದ್ರ ಎಷ್ಟು ದೊಡ್ಡವಾದ ಅಲೆ ಬಂದ್ರು ಸಹ ಅದು ತನ್ನ ಮೇರೆ ಒಳಗಡೆನೆ ಇರುತ್ತೆ, ತನ್ನ ಮೇರೆ ದಾಟಿ ಅದು ಆಚೆ ಬರೋದೇ ಇಲ್ಲ. ಸಮುದ್ರನೇ ಮೇರೆ ದಾಟಿ ಆಚೆ ಬರಲ್ಲ. ಈ ಲೋಕದ ವ್ಯಕ್ತಿಗಳು, ಈ ಲೋಕದ ಜನಾಂಗ, ಈ ಲೋಕದ ಸಮಸ್ಯೆ, ಈ ಲೋಕದ ವೇದನೆ, ಈ ಲೋಕದ ಶೋಧನೆ, ಈ ಲೋಕದ ಎಲ್ಲಾ ವಿಚಾರಗಳು ಮೇರೆ ದಾಟಿ ನಮ್ಮ ಹತ್ರ ಬಂದ್ಬಿಡತ್ತಾ? ಅಲ್ಲ. ದೇವ್ರ ಅದಕ್ಕೊಂದು ಲಿಮಿಟೇಷನ್ಸ್ ಇಟ್ಟಿದ್ದಾರೆ. ಬಿ ಇನ್ ಯುವರ್ ಲಿಮಿಟ್ಸ್ ಅಂತ ನಾವು ಪ್ರಾವರ್ಬ್ ಕೇಳಿದ್ವಿ ಅಲ್ವಾ. ಎಲ್ಲರೂ ತಮ್ಮ ತಮ್ಮ ಇತಿಮಿತಿಗಳಲ್ಲಿ ಕರೆಕ್ಟಾಗಿರ್ರಿ ಅಂತ. ಆಗ ಈ ಲೋಕಕ್ಕೆ ದೇವರು ಆಜ್ಞೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಣ್ಮಣಿಯ ರೀತಿಯಲ್ಲಿ ಕಾಪಾಡುವಂತಹ ನಿನ್ನ ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡೋದಷ್ಟೇ ಅಲ್ದಿರಾ, ತನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡು, ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು, ನಿನಗಾಗಿ ಬಲಿಯಾಗಿ, ನಿನ್ನ ರಕ್ತ ಕೊಟ್ಟು ಅಪವಾದಿ ಕೈಯಿಂದ ಕೊಂಡುಕೊಂಡಂತಹ ಸರ್ವಶಕ್ತನಾದ ದೇವರು ಈ ಸಂದರ್ಭದಲ್ಲಿ ನಿನ್ನ ಬಿಟ್ಬಿಡ್ತಾರ? ಆಯ್ತು, ಒದ್ದಾಡುವಂತ ದೇವ್ರ ಖುಷಿನಾ? ಮನುಷ್ಯ ಮಾತ್ರದವರನ್ನ ದುಃಖದಲ್ಲಿ ಇಟ್ಟು ಅವರಿಗೆ ಸಂತೋಷವಿಲ್ಲದೆ ನಡೆಸುವುದು ದೇವರ ಚಿತ್ತನಾ? ನಮ್ಮ ಮಕ್ಕಳಿಗೊಂದಿಷ್ಟ, ನನ್ನ ಮಕ್ಕಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಅಲ್ಲೇಲುಯ್ಯಾ, ಅಲ್ಲೇಲುಯ್ಯಾ. ತಂದೆ ತಾಯಿ ಮಕ್ಕಳ ಸಂತೋಷನ ಬಯಸ್ತಾರದು. ಅಯ್ಯೋ ಅವ್ರು ಸಂತೋಷವಾಗಿದ್ರೆ ಸಾಕ್ರಿ, ನನಗೆ ಇನ್ನೇನು ಬೇಡ. ಇಷ್ಟ ಅಲ್ಲ ತಂದೆ ತಾಯಿ ಬಯಸೋದು. ಏ, ನಮ್ಮ ಸರ್ವಶಕ್ತನಾದ ದೇವರು ನಿನ್ನ ಹತ್ರ ಬಯಸ್ತಾ ಇರೋದೇ
ಯು ಶುಡ್ ಬಿ ಹ್ಯಾಪಿ, ನೀನ್ ಸಂತೋಷವಾಗಿರ್ಬೇಕಂತ ಅವ್ರು ಬಯಸ್ತಾ ಇದ್ದಾರೆ. ಸಮುದ್ರವನ್ನ, ಆಕಾಶವನ್ನ, ಭೂಮಿಯನ್ನ, ನಕ್ಷತ್ರಗಳನ್ನ, ಜಲರಾಶಿಗಳನ್ನ ಆಳ್ವಿಕೆ ಮಾಡ್ತಾ ಇರುವಂತ ಸರ್ವಶಕ್ತನಾದ ದೇವರು ಹೇಳ್ತಿದ್ದಾರೆ, ಇದೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ, ನೀನ್ ನನ್ನ ಕಂಟ್ರೋಲ್ ಅಪ್ಪ ಅಷ್ಟೇ. ನಿನಗೆಲ್ಲ ಅನುಕೂಲ ಆಗ್ಬೇಕಾ, ನನ್ನ ಕಂಟ್ರೋಲ್ ಅಪ್ಪ, ಇನ್ನೇನಿಲ್ಲ. ನೀನು ನಿನ್ನ ಮನಸ್ಸನ್ನ ಎಲ್ಲೆಲ್ಲೋ 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 ಹಾಕೋದ್ರಿಂದನೆ ನೀನು ನನ್ನ ಕಂಟ್ರೋಲ್ಗೆ ಬರ್ತಾ ಇಲ್ಲ. ನೀನು ನಿನ್ನ ಮನಸ್ಸನ್ನ ನಂಬಿಕೆನಲ್ಲಿ ಹಾಕ್ ನೋಡು, ಎಷ್ಟು ಚೆನ್ನಾಗಿರತ್ತೆ. ಯಾರ ಮೇಲೆ ನಂಬಿಕೆ? ಸರ್ವಶಕ್ತನ ಮೇಲೆ ನಿನ್ನ ನಂಬಿಕೆಯನ್ನ ನೀನು ಹಾಕಿ ನೋಡುವಾಗ ನಿನ್ನ ನಂಬಿಕೆ ಎಷ್ಟು ಚೆನ್ನಾಗಿದೆ, ದೇವರು ಮಾಡುವಂತ ಕಾರ್ಯಗಳು ಎಷ್ಟು ಆಶೀರ್ವಾದಕರವಾಗಿದೆ, ಕರ್ತನು ನಮಗೆಷ್ಟು ಹತ್ತಿರವಾಗಿದ್ದಾನೆ. ನಾನಿಷ್ಟು ದಿನ ನಾನು ಎಲ್ಲೆಲ್ಲೋ ಒಡೋಗ್ಬಿಟ್ಟೆ, ಅದಕ್ಕೆ ಇವತ್ತು ಬಾಣಗಳ ರೀತಿಯಲ್ಲಿ ತಿವಿಯುವಂತ ಜನಾಂಗಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಏನ್ ಹೇಳಿದ್ರು ಅರ್ಥ ಆಗಲ್ಲ ಅವ್ರಿಗೆ, ಸತ್ಯ ಹೇಳಿದ್ರು ಅರ್ಥ ಆಗಲ್ಲ, ಸುಳ್ಳು ಹೇಳಿದ್ರು ಅರ್ಥ ಆಗಲ್ಲ, ಏನ್ ಹೇಳಿದ್ರು ಅರ್ಥ ಆಗದೇ ಇರುವಂತಹ ಮೂಢ ಜನಾಂಗದ ಜೊತೆಯಲ್ಲಿ ಸಿಕ್ಕಾಕೊಂಡಿದ್ವಿ. ಅದಕ್ಕೆ ನಾವು ಒಂದು ಕೆಲಸ ಮಾಡ್ಬೇಕು, ಮೂಢನಿಗೆ ಆನ್ಸರ್ ಕೊಡಬಾರ್ದು, ಪ್ರಾರ್ಥನೆಯಲ್ಲಿ ಕೊಡ್ಬೇಕು. ಎಸಪ್ಪ ಹೇಳಿದಾರಲ್ಲ ಆನ್ಸರ್ ಕೊಡ್ಬಾರ್ದು ಅಂತ, ಸೈಲೆಂಟ್ ಆಗಲ್ಲ, ಇವರಿಗೆ ಬಾಯಿ ಮಾತಿಂದ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಪ್ರಾರ್ಥನೆಯಿಂದ ಹೇಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆಯಿಂದ ನೀವು ಮಾತನಾಡಿಸುವಾಗ, ವಿಚಾರಗಳನ್ನ, ವ್ಯಕ್ತಿಗಳನ್ನ ಮಾತನಾಡಿಸುವಾಗ, ಸಕಲವನ್ನು ಬಲ್ಲಾತನಾದಂತಹ ಸರ್ವಶಕ್ತನಾದ ದೇವರು ನೀತಿವಂತರ ಪಕ್ಷದಲ್ಲಿರ್ತಾರೆ ವಿನಃ ಅನೀತಿವಂತರ ಪಕ್ಷದಲ್ಲಿ ಇರಲ್ಲ. ನೀತಿವಂತರ ಪ್ರಾರ್ಥನೆಯನ್ನ ಅಂಗೀಕರಿಸ್ತಾರೆ ವಿನಃ ದುಷ್ಟನ ಪ್ರಾರ್ಥನೆಯನ್ನ ದೇವರು ಅಂಗೀಕಾರ ಮಾಡಲ್ಲ. ನಮಗ ಸಹಾಯ ಮಾಡ್ತಾರೆ ವಿನಃ ನಮ್ಮ ವಿರೋಧಿಗೆ ಸಹಾಯ ಮಾಡಲ್ಲ, ಮಾಡಲ್ಲ, ಮಾಡಲ್ಲ. ಯಾಕಂದ್ರೆ ನ್ಯಾಯ ನನ್ನ ಕಡೆ. ಲೋಕಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಅಲ್ಲಿ ನ್ಯಾಯ ಕಾಣಿಸ್ತಾ ಇದೆ, ನನಗೆ ದೇವ್ರಿಗೆ ಎಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ. ಆಮೇನ್, ಆಮೇನ್. ಇಲ್ಲಿ ನ್ಯಾಯ ಇರೋದ್ರಿಂದ ಇಲ್ಲಿಗೆ ಬೇಕಾಗಿರುವಂತಹ ಸಕಲವನ್ನು ಅನುಗ್ರಹಿಸುವುದಕ್ಕೆ ನಮ್ಮ ಸರ್ವಶಕ್ತನಾದ ದೇವರಿಗೆ ಸಾಮರ್ಥ್ಯ ಇದೆ. ಆಮೇನ್, ಆಮೇನ್. 17:18 ಹೋದ್ರೆ ಒಂದು ಸಣ್ಣ ಕ್ರಿಮಿ ಕೀಟಕ್ಕೆ ಎಷ್ಟೋ ಅನುಕೂಲ ಕೊಟ್ಬಿಟ್ಟಿದ್ದಾರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ದೊಡ್ಡ ದೊಡ್ಡ ಪ್ರಾಣಿಗಳನ್ನ ನಾವು ನೋಡುವಾಗ ಇವು ಇಷ್ಟು ದೊಡ್ಡದಾಗಿದೆ ಇದು, ಇವು ಇಷ್ಟು ದೊಡ್ಡದಾಗಿದೆ ಅಂತ ನಾವು ಅನ್ಕೊಂತೀವಿ. ಅದಕ್ಕೆ ಎಷ್ಟು ಪೋಷಣೆಯನ್ನು ಕೊಡ್ತಿದ್ದಾರೆ ದೇವರು. ದೊಡ್ಡದಾಗಿರೋದಕ್ಕೆ ಪೋಷಣೆ ಕೊಡೋದು ಆಶ್ಚರ್ಯನ, ಸಣ್ಣ ಚಿಕ್ಕದಾದದಕ್ಕೆ ಪೋಷಣೆ ಕೊಡೋದು ಆಶ್ಚರ್ಯ ಅಣ್ಣ? ಸಣ್ಣದಾಗಿರೋದಕ್ಕೂ ಆಹಾರ ಕೊಡ್ತಾರೆ ದೇವರು. ನೋಹ ನಾವೆನಲ್ಲಿ ಓದ್ಬೇಕಾದ್ರೆ ನನಗೆ ಆಶ್ಚರ್ಯ ಆಯ್ತು, ಕ್ರಿಮಿಕೀಟಗಳನ್ನು ಸಹ ನಾಶ ಆಗಿರೋ ಒಳಗಡೆ ಸೇರಿಸ್ಕೊಂಡ್ರಂತೆ ನಾವೇ ಒಳಗೆ. ದೊಡ್ಡ ಪ್ರಾಣಿಗಳು ಬಂತು, ಓಕೆ ಚೆನ್ನಾಗಿದೆ, ಸಿಂಹ ಬಂತು, ಆನೆ ಬಂತು, ಇವು ನಡ್ಕೊಂಡೇ ಬಂದ್ಬಿಡ್ತು, ದೇವ್ರು ಅಪ್ಪಣೆ ಕೊಟ್ರು, ಅದಕ್ಕೆ ಎರಡೆರಡು ಬಂದು ಸೇರ್ಕೊಂಡ್ಬಿಡ್ತು ನಾವೇ ಒಳಗೆ ಅಂತ ಖುಷಿ ಪಡ್ತೀವಿ. ಕ್ರಿಮಿ ಕೀಟಗಳು ಬಂತು, ಎಂತ ಆಶ್ಚರ್ಯ ಇದಲ್ಲ. ನನ್ನ ದೇವರಿಗೆ ಒಂದು ಕ್ರಿಮಿ ಕೀಟದ ಮೇಲೇನೆ ಒಂದು ಕಾಳಜಿ ತೋರಿಸ್ತಾರೆ ಅಂತ ಹೇಳಿದ್ರೆ, ತನ್ನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿರುವಂತ ನಮಗೆ ಕಾಳಜಿ ತೋರಿಸಲ್ವ? ಮೊಲಗಳಿಗೆ ಆಶ್ರಯ ಕೊಡುವಂತ ದೇವರು ನಮಗೆ ಆಶ್ರಯ ಕೊಡಲ್ವಾ? ಕೊಡ್ತಾರೆ. ನಮ್ಮ ನಂಬಿಕೆ ಕುಂದಿ ಹೋಗ್ಬಾರ್ದು. ಪೇತ್ರನನ್ನ ನೋಡಿ ದೇವ್ರು ಹೇಳಿದ್ರೆ, ಏ ಪೇತ್ರ, ಸೈತಾನ ನನ್ನ ಹತ್ರ ಬಂದು ಕೇಳ್ದ, ನಿನ್ನ ಹೊಸ್ಕಾಕ್ಬಿಡ್ತೀನಿ ಅಂತ. ನಿನ್ನ ನಂಬಿಕೆ ಕುಂದು ಹೋಗ್ಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರು ಯಾರಿಗೆ ಮಾಡಿದ್ರು ಪ್ರೇಯರು? ಪೇತ್ರನಿಗಾಗಿ. ಏ ನಿನಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡ್ತಾರೆ, ಬರೀ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡಿದ್ರು ದೇವ್ರು ಅಂತ ಬೈಬಲ್ ಹೇಳ್ತಾ ಇಲ್ಲ. ದೇವರು ನಿನಗಾಗಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ನಿನ್ನ ತಲೆ ತಗ್ಗಿಸಲ್ಪಟ್ರೆ ನಮ್ಮ ಅಪ್ಪಂಗ ಅಮ್ಮನ, ನಿನ್ನ ತಲೆ ಎತ್ತಲ್ಪಟ್ರೆ ನಮ್ಮ ದೇವರಿಗೆ ಘನತೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಮಕ್ಕಳಾಗಿರುವಂಥ ನಮಗೆ ಸಕಲವನ್ನು ಒದಗಿಸುವುದಕ್ಕೆ ಶಕ್ತಿಯುಳ್ಳ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಅರ್ಪಿಸ್ಕೊಡೋಣ. ಯಜಮಾನ ನೀನು ಯಜಮಾನ.
Yes, Lord.